ಈಗ ಪುದೀನ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕಪ್ ಕಾಯಿ ತುರಿ ತಗೊಂಡಿದ್ದೀನಿ, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ಟು ಒಂದು 6 to 7 ಸ್ಪೂನ್ಸ್ ತಗೊಂಡಿದ್ದೀನಿ, ಹಾಗೆ 8 to 10 ಪುದೀನ ಲೀವ್ಸ್, 8 to 10 ಪುದೀನ ಎಲೆಗಳನ್ನು ತಗೊಂಡಿದ್ದೀನಿ, 1/4 ಚಮಚ ಇಂಗು ತಗೊಂಡಿದ್ದೀನಿ, 1/4 ಸ್ಪೂನ್ ಅಸಫೆಟಿಡಾ, 1 inch ಹುಣಸೆ ಹಣ್ಣು, 1 inch ಟ್ಯಾಮರಿಂಡ್ ತಗೊಂಡಿದ್ದೀನಿ, ಮತ್ತು 1 ಚಮಚ ಉಪ್ಪು, 1 tablespoon ಸಾಲ್ಟ್ ತಗೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ, 2 ಗ್ರೀನ್ ಚಿಲ್ಲೀಸ್. ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ರುಬ್ತೀನಿ, ಗ್ರೈಂಡ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆಲ್ಲದನ್ನು ಹಾಕ್ತೀನಿ. ಇಲ್ಲಿ ನಾನು ಇಬ್ಬರಿಗಾಗುವಷ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಹಾಕಿದೆ, 8 to 10 ಪುದೀನ ಹಾಕ್ತಾಯಿದ್ದೀನಿ, ಉಪ್ಪು ಹಾಕಿದ್ದೀನಿ, ಹುಣಸೆಹಣ್ಣು ಇಂಗು ಹಾಕಿದ್ದೀನಿ, 2 ಹಸಿಮೆಣಸಿನಕಾಯಿ. ಈಗ ಇದಕ್ಕೆ 1/4 ಲೋಟ ನೀರು ಹಾಕಿ ರುಬ್ಕೋತೀನಿ. ಪುದೀನ 8 to 10 ಎಲೆ ಸಾಕು, ಅದು ಫ್ಲೇವರಿಗೋಸ್ಕರ ಹಾಕೋದಲ್ವಾ, ಸೊ ಅಷ್ಟು ಹಾಕಿದರೆ ಸಾಕು. ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಈಗ ರುಬ್ಬಾಗಿದೆ, ಇದನ್ನು ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಫ್ರೆಂಡ್ಸ್, ಮಿಕ್ಸಿಯಲ್ಲಿ ಇದ್ದಿದ್ದೆಲ್ಲ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಮಿಕ್ಸಿಯಲ್ಲಿ ಈ ಥರ ಅಂಟಿರುತ್ತಲ್ಲ, ಅದಕ್ಕೂ ಕೂಡ ಚೂರೇಚೂರು ನೀರು ಹಾಕಿಬಿಟ್ಟು ನಮ್ಮ ಚಟ್ನಿಗೆ ಹಾಕೋಣ. ಈಗ ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಡಬೇಕು. ನೋಡಿ, ಚಟ್ನಿ ಇಷ್ಟು ದಪ್ಪ ಇದ್ದರೆ ಸಾಕು. ಇದು ನಾನು ಗಟ್ಟಿ ಚಟ್ನಿ ಮಾಡಿಲ್ಲ, ಸ್ವಲ್ಪ ನೀರು ಚಟ್ನಿನೇ ಮಾಡಿದ್ದೀನಿ. ಯಾಕಂದರೆ ಇದು ನಾನು ಇಡ್ಲಿ ಜೊತೆ ಇದನ್ನು ತಿಂತೀನಲ್ವ, ಸೊ ಇಡ್ಲಿಗೆ ಸ್ವಲ್ಪ ನೀರು ಚಟ್ನಿ ಇದ್ದರೆ ಚೆನ್ನಾಗುತ್ತೆ. ಫ್ರೆಂಡ್ಸ್, ಈಗ ಒಗ್ಗರಣೆಗೆ ನಾನು 1 ಚಮಚ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ತೊಗೋಬೋದು. 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ ಹಾಕಿದ್ದೀನಿ. ಫ್ರೆಂಡ್ಸ್, ಸಾಸಿವೆ ಚಟಪಟ ಅಂತ ಇದೆ, ಇದಕ್ಕೆ ನಾನು 4 ಕರಿಬೇವು, 1 ಬ್ಯಾಡಗಿಮೆಣಸಿನಕಾಯಿ ಹಾಕ್ತೀನಿ. ಎಸ್ ಫ್ರೆಂಡ್ಸ್, ನಮ್ಮ ಒಗ್ಗರಣೆ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಈಗ ನಮ್ಮ ಪುದೀನ ಚಟ್ನಿಗೆ ಮಾಡಿರೋ ಒಗ್ಗರಣೆನ ಹಾಕೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪುದೀನ ಚಟ್ನಿನ 5 ಮಿನಿಟ್ಸಲ್ಲೇ ಮನೆಯಲ್ಲಿ ಮಾಡ್ಬೋದು ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದು ಇಡ್ಲಿ ದೋಸೆ, ಸೆಟ್ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರಾಗಿ ಮಾಡಿದ್ದೀನಿ, ಯಾಕಂದರೆ ನಾನು ಇದನ್ನು ಇಡ್ಲಿ ಜೊತೆ ಇವತ್ತು ತಿಂತಾ ಇದ್ದೀನಿ. ಸೊ ಇಡ್ಲಿ ಜೊತೆಗೆ ಸ್ವಲ್ಪ ನೀರು ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಈ ಸಿಂಪಲ್ ಆದ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಎನಿ ಡೌಟ್ಸ್ ಇದ್ದರೂ adugesuper@gmail.comಗೆ ಮೇಲ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಳಿದ್ನಲ್ಲ, ನಾನು ಮಾಡಿರೋ ಪುದೀನ ಚಟ್ನಿನ ಇಡ್ಲಿ ಜೊತೆ ತಿಂತೀನಿ ಅಂತ ಇಡ್ಲಿ ಕೂಡ ಪ್ರಿಪೇರ್ ಮಾಡಿದೆ. ಪುದೀನ ಚಟ್ನಿನ ಈ ಥರ ಇಡ್ಲಿ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ ರೆಡಿಯಾಗಿದೆ.